ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು GSTAR INFO ಚಾನೆಲ್. ಇದೇ ಮೊದಲ ಬಾರಿ ನೀವು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ. ಸೊ ನಿಮಗೆ ಉತ್ತಮ ಒಂದು ಎಕ್ಸ್ಪೀರಿಯೆನ್ಸನ್ನು ನೀಡಲಿಕ್ಕಾಗಿ ನಾವು HD ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ನೀವು ವಿಡಿಯೋವನ್ನು ನೋಡುವಾಗ ಬ್ಲರ್ ಏನಾದರೂ ಕಾಣಿಸಿದರೆ ದಯವಿಟ್ಟು ನಿಮ್ಮ ಕ್ವಾಲಿಟಿಯನ್ನು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಐ ಕ್ವಾಲಿಟಿ ಸೆಟ್ ಮಾಡಿಕೊಂಡಲ್ಲಿ ನೀವು ಈ ವಿಡಿಯೋವನ್ನು ಅತ್ಯಂತ ಕ್ಲಿಯರಾಗಿ ನೋಡ್ಬೋದು ಸ್ನೇಹಿತರೆ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2023 ಮತ್ತು 24ನೇ ಸಾಲಿಗೆ ಭಾರತೀಯ ಸೇನೆಗೆ ಅಥವಾ ಇನ್ನಿತರ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವಂಥ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಉಚಿತವಾಗಿ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ಸ್ನೇಹಿತರೆ. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವೆಲ್ಲ ಅರ್ಹತೆಗಳಿರಬೇಕು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಆನ್ಲೈನ ಅಥವಾ ಆಫ್ಲೈನ, ತರಬೇತಿಯನ್ನು ಎಲ್ಲಿ ನೀಡಲಾಗುತ್ತೆ, ಯಾವ ರೀತಿಯಾದ ತರಬೇತಿಯನ್ನು ನೀಡಲಾಗುತ್ತೆ ಎನ್ನುವ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ಸ್ನೇಹಿತರೆ, ಯಾರೆಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಫಲಾನುಭವಿಗಳಿರ್ತಾರೆ, ಯಾರೆಲ್ಲ ಹಿಂದುಳಿದ ವರ್ಗಗಳಲ್ಲಿ ಬರ್ತಾರೆ, ಅಂದರೆ OBC ಕ್ಯಾಟಗರಿ ಅಂತ ಏನು ಹೇಳ್ತೀವಿ, ಸೊ ಆ ಕ್ಯಾಟಗರಿಗಳಲ್ಲಿ ಬರುವಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗುವಂಥದ್ದು ಸ್ನೇಹಿತರೆ. ಸೊ ನೀವು ಕೂಡ ಸ್ವತಃ ಗೂಗಲ್ನಲ್ಲಿ ಹೋಗಿ BCWD ಅಂತ ಟೈಪ್ ಮಾಡಿದರೆ ಸೊ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಓಪನ್ ಮಾಡಿಕೊಂಡು ನೋಡುವಂಥದ್ದು ಸ್ನೇಹಿತರೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆನ್ಲೈನ್ ಅಪ್ಲಿಕೇಶನ್ಸಲ್ಲಿ ಇಲ್ಲಿ ಬಂದು ಓಪನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ 15/9/2023 ಕೊನೆಯ ದಿನಾಂಕವಾಗಿದ್ದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಸೊ ಬನ್ನಿ ಸ್ನೇಹಿತರೆ, ಇವಾಗ ನಮಗೆ ಅವಶ್ಯವಿರುವಂಥ ಅಥವಾ ನಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ಈ ಕೆಳಗಿನ ಪುಟಗಳಲ್ಲಿ ನೀಡಲಾಗಿದೆ. ಸೊ ನಾವು ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡುವಂಥದ್ದು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ ಆರ್ಮಿ ಟ್ರೈನಿಂಗ್ 23-24. ಸೊ ಇದರಲ್ಲಿ ನಾವು ಅಭ್ಯರ್ಥಿಗಳಿಗೆ ಸೂಚನೆಗಳಂತಿದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾವು ಪಡಿಬೋದು. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನು ನಾವು ಈ ಒಂದು ಪುಟಗಳಲ್ಲಿ ಅಥವಾ ಈ ಒಂದು ಅಧಿಸೂಚನೆಯಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ. ಸೊ ನಾನಿವಾಗ ಒಂದೊಂದನ್ನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ಈ ಒಂದು ವಿಡಿಯೋವನ್ನು ನೋಡಿ. ಸೊ ನೀವು ಅರ್ಜಿ ಸಲ್ಲಿಸಲು ಸಾಧ್ಯವಾದರೆ ಸಲ್ಲಿಸಿ, ಅಥವಾ ಯಾರು ನಿಮಗೆ ಗೊತ್ತಿರುವಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಅರ್ಜಿ ಸಲ್ಲಿಸಿ ಇಂಥ ಸೌಲಭ್ಯಗಳನ್ನು ಪಡೆದು ಆರ್ಮಿ ಅಥವಾ ಇನ್ನಿತರ ಯೂನಿಫಾರ್ಮ್ ಸೇವೆಗಳಿಗೆ ಆಯ್ಕೆ ಆಗೋದಕ್ಕೆ ಕಾರಣೀಭೂತರಾಗಿ ಸ್ನೇಹಿತರೆ. ಸ್ನೇಹಿತರೆ, ಭಾರತೀಯ ಸೇನೆ ಮತ್ತು ಇತರ ಯೂನಿಫಾರ್ಮ್ ಸೇವೆಗಳಿಗೆ ಸೇರ ಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2023-24ನೇ ಸಾಲಿನಲ್ಲಿ ಉಚಿತವಾಗಿ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಸೊ ಈ ಒಂದು ತರಬೇತಿಗೆ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸ್ಬೋದು, ಏನೆಲ್ಲ ಅರ್ಹತೆಗಳಿರ್ಬೋದು ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ ನೋಡಿ, ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಓದ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒಂದು ಅಧಿಸೂಚನೆ ಬಂದಾಗ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ನೀವು ಆ ಒಂದು ಅಧಿಸೂಚನೆಯನ್ನು ಓದಿಕೊಳ್ಳುವಂಥದ್ದು. ಸೊ ಆ ಒಂದು ಅಧಿಸೂಚನೆಯಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಾಗಿರುತ್ತೆ, ಆ ಮಾಹಿತಿಗೆ ಅನುಗುಣವಾಗಿ ನೀವೊಂದು ಅರ್ಜಿಯನ್ನು ಸಲ್ಲಿಸುವಂಥದ್ದು ಸ್ನೇಹಿತರೆ. ಸೊ ಬನ್ನಿ ಆಗಿದ್ದರೆ ನೋಡ್ತಾ ಹೋಗೋಣ ಏನೆಲ್ಲ ಮಾರ್ಗಸೂಚಿಗಳನ್ನು ಅಥವಾ ನಿಬಂಧನೆಗಳನ್ನು ಕೊಟ್ಟಿದ್ದಾರೆ ಅಂತ. ಸೊ ಸ್ನೇಹಿತರೆ, ಮೊದಲನೇದಾಗಿ ನೋಡಿ, ಸೊ ಈ ಒಂದು ತರಬೇತಿಯನ್ನು ಪಡೆಯಲಿಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸೋದಾದರೆ ಅಥವಾ ಈ ಒಂದು ಕೇಂದ್ರ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಸಂಸ್ಥೆ ಅಥವಾ ಸಾರ್ವಜನಿಕ ಸ್ವಾಮ್ಯತೆಗೆ ಒಳಪಟ್ಟಂಥ ಸಂಸ್ಥೆಗಳಲ್ಲಿ ನಿಮ್ಮ ಪೋಷಕರು ನೌಕರರಾಗಿರಬಾರ್ದು ಅಥವಾ ಅಂಥ ನೌಕರರ ಮಕ್ಕಳಿಗೆ ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ನಂತರದಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ನೀವು bcwd.karnataka.gov.in ಹೋಗಿ ಸೊ ಈ ಒಂದು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ನೀವು ಸಲ್ಲಿಸುವಂಥದ್ದು. ಸೊ ಸ್ನೇಹಿತರೆ ನೋಡಿ, ಯಾವುದೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ದಾಖಲೆಗಳೊಂದಿಗೆ ಸಲ್ಲಿಸುವಂಥದ್ದು ಮತ್ತು ನಿಮ್ಮ ಅರ್ಜಿಯನ್ನು ಸಂಪೂರ್ಣವಾಗಿ ತುಂಬಿರುವಂಥದ್ದು. ಸೊ ಅಪೂರ್ಣವಾಗಿ ಭರ್ತಿ ಮಾಡಿರುವಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರು ನೋಡಿ, ಇವಾಗ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ, ಡಾಕ್ಯುಮೆಂಟ್ಸ್ನೆಲ್ಲ ಹಾಕ್ತೀರಾ. ಸೊ ಎಲ್ಲಿಗೆ ಕಳಿಸ್ಬೇಕು ಅಥವಾ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ವಯಸ್ಸು ಬಂದು 17.5 ವರ್ಷದಿಂದ 21 ವರ್ಷದ ಒಳಗಡೆ ಇರಬೇಕು. ಸೊ ಇಲ್ಲೊಂದು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 31, 2023ಕ್ಕೆ ಅನ್ವಯಿಸುವಂತೆ ನಿಮ್ಮ ವಯಸ್ಸು ಬಂದು 17.5 ವರ್ಷದಿಂದ 21 ವರ್ಷದೊಳಗಡೆ. ಅಂದರೆ ನೀವು ಜನವರಿ 1, 2003ರಿಂದ 1 ಜುಲೈ 2006 ಜನಿಸಿರುವಂಥವರಾಗಿರಬೇಕು. ಸೊ ಅದಕ್ಕೂ ಮುಂಚೆ ಜನಿಸಿರೋರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಸೊ ನೀವು 17.5ರಿಂದ 21 ವರ್ಷದೊಳಗಡೆ ಇದ್ದವ್ರು ಮಾತ್ರ ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಸೊ ನಿಮ್ಮ ಜನ್ಮ ದಿನಾಂಕ ಬಂದು SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ. ಸೊ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಈ ಒಂದು ತರಬೇತಿಗೆ ನೀವು ಒಂದು ಬಾರಿ ಮಾತ್ರ ಅರ್ಜಿಯನ್ನು ಹಾಕ್ಬೋದು ಅಥವಾ ಈ ಒಂದು ತರಬೇತಿಯನ್ನು ಒಂದು ಬಾರಿ ಮಾತ್ರ ಪಡೆಯುವಂಥದ್ದು. ಇದಕ್ಕೂ ಮುಂಚೆ ನೀವು ಈ ಒಂದು ತರಬೇತಿಯನ್ನು ಪಡೆದಿದ್ದರೆ ನೀವು ಇನ್ನೊಂದು ಬಾರಿ ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹರಲ್ಲ. ಸೊ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಬೇಡಿ. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದರೆ ಕ್ಯಾಟಗರಿ 1 ಪ್ರವರ್ಗ 1 ಅಂತ ಏನು ಕರಿತೀವಿ ಅವರು, ಕ್ಯಾಟಗರಿ 2A, ಕ್ಯಾಟಗರಿ 3A ಮತ್ತು ಕ್ಯಾಟಗರಿ 3B. ಸೊ ಹಿಂದುಳಿದ ವರ್ಗಗಳಲ್ಲಿ ಯಾವೆಲ್ಲ ಕ್ಯಾಟಗರಿಗಳು ಬರ್ತದೆ ಆ ಎಲ್ಲ ಕ್ಯಾಟಗರಿಯಲ್ಲಿರುವಂಥ ಅಭ್ಯರ್ಥಿಗಳು ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಸ್ನೇಹಿತರೆ ಸೊ ಒಂದು ಆದಾಯ ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಈ ಒಂದು ಆದಾಯ ಮಿತಿಗೆ ಮೀರಿದ್ದಲ್ಲಿ ನೀವು ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅನರ್ಹರಾಗಿರ್ತೀರಿ. ಸೊ ಪ್ರವರ್ಗ 1ರ ಅಭ್ಯರ್ಥಿಗಳು 2.50 ಲಕ್ಷ 2.5 ಲಕ್ಷಕ್ಕಿಂತ ಒಳಗಡೆ ಇರುವಂಥ ಅಭ್ಯರ್ಥಿಗಳು, ನಿಮ್ಮ ವಾರ್ಷಿಕ ಆದಾಯ ಬಂದು 2.5 ಲಕ್ಷಕ್ಕಿಂತ ಒಳಗಡೆ ಇರುವವರು ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಪ್ರವರ್ಗ 2A, 3A ಮತ್ತು 3B ಅಭ್ಯರ್ಥಿಗಳ ವಾರ್ಷಿಕ ಆದಾಯ 1 ಲಕ್ಷದ ಒಳಗಡೆ ಇರುವಂಥದ್ದು. ಸೊ ಪ್ರವರ್ಗ 2A, 3A ಮತ್ತು 3B ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅವರ ವಾರ್ಷಿಕ ಆದಾಯ 1 ಲಕ್ಷದ ಒಳಗಡೆ ಇದ್ದವರು ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಸ್ನೇಹಿತರೆ ಸೊ ವಿದ್ಯಾರ್ಥಿ ಬಂದು SSLC ಪಾಸಾಗಿರಬೇಕು ಅಥವಾ 10ನೇ ತರಗತಿ ಪಾಸಾಗಿರಬೇಕು. ಮಿನಿಮಮ್ 33%. ಸೊ ನೋಡಿ, ಅತಿ ಕಡಿಮೆ 33% ಅಂಕಗಳನ್ನು ತಗೊಂಡು ಪಾಸಾಗಿದ್ದರೂ ಸಾಕು. ಇದಕ್ಕೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಅಂಕಗಳ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ ನೋಡಿ, ಇವಾಗ ತರಬೇತಿಯನ್ನು ನೀಡುವ ಸ್ಥಳಗಳು, ತರಬೇತಿಯನ್ನು ಎಲ್ಲ ಕಡೆಗೂ ನೀಡಲಾಗುವುದಿಲ್ಲ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ನೀಡಲಾಗುವುದಿಲ್ಲ. ತರಬೇತಿಯನ್ನು ಕೇವಲ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ನೀಡಲಾಗುವುದು. ನೋಡಿ ಸ್ನೇಹಿತರೆ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ತರಬೇತಿಯನ್ನು ನೀಡುವಂಥದ್ದು. ಸ್ನೇಹಿತರೆ ಈ 3 ಜಿಲ್ಲೆಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದಾದ್ರೂ ಒಂದನ್ನು, ಸೊ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸೊ ಅದೇ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸುವಂಥದ್ದು. ನೋಡಿ ಸ್ನೇಹಿತರೆ, ಮೇಲೆ ನೀವು ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ದಾಖಲೆಗಳನ್ನು ಹಚ್ಚಿ ಎಲ್ಲ ಅರ್ಜಿಯನ್ನು ಭರ್ತಿ ಮಾಡಿರುವಂಥ ಅರ್ಜಿಯನ್ನು ಸೊ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ನಿಮ್ಮ ಅರ್ಜಿಯನ್ನು ಕಳಿಸುವಂಥದ್ದು. ಸೊ ಅದು ನಿಮ್ಮ ಅರ್ಜಿಯನ್ನು ಕಳಿಸಲಿಕ್ಕೆ ಕೊನೆಯ ದಿನಾಂಕ ಬಂದು 15/9/2023. ಸೊ ನೀವು ನೇರವಾಗಿ ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನೀವು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ, ನೋಡಿ ಸ್ನೇಹಿತರೆ, ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸ್ಬೋದು. ಸೊ ನೀವು 15/9/2023 ಒಳಗಡೆ ಅಲ್ಲಿಗೆ ನಿಮ್ಮ ಅರ್ಜಿ ರೀಚ್ ಆಗೋ ರೀತಿಯಲ್ಲಿ सो निम्म ओंदु अर्जियन्न सल्लिसुवंतद्दु स्नेहितरे। सो नीवु अर्जी सल्लिसबेकागिरुवंत अथवा नीवु पोस्ट मूलक अर्जियन्न कळिसबेकागिरुवंत अड्रेस इल्लिदे दक्षिण कन्नड जिल्ಲೆದು ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆನೆಗುಂಡಿ ರಸ್ತೆ ಬಿಜೆ ಕಾಪಿಕಾಡ್ ಅಂಚೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಸ್ನೇಹಿತರೆ। ಪಿನ್ ಕೋಡ್ ಸಂಖ್ಯೆ ಬಂದು 575004। ಸೊ ದೂರವಾಣಿ ಸಂಖ್ಯೆ ಕೂಡ ಇದೆ, ಅದನ್ನ ನೋಡ್ಕೋಬಹುದು। ಉಡುಪಿ ಜಿಲ್ಲೆದು ಬಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಕೀರ್ಣ ಬಿ ಬ್ಲಾಕ್ 2ನೇ ಮಹಡಿ ರಜಿತಾದ್ರಿ ಮಣಿಪಾಲ್ ಉಡುಪಿ ಜಿಲ್ಲೆ। ಪಿನ್ ಕೋಡ್ ಸಂಖ್ಯೆ ಬಂದು 576104। ಸೊ ದೂರವಾಣಿ ಸಂಖ್ಯೆ ಕೂಡ ಇದೆ, ಅದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯುವಂಥದ್ದು। ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆ ಬಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊಠಡಿ ಸಂಖ್ಯೆ 1 ಡಿಸಿ ಕಚೇರಿ ಸಂಕೀರ್ಣ ಕಾರವಾರ ಉತ್ತರ ಕನ್ನಡ ಜಿಲ್ಲೆ। ಪಿನ್ ಸಂಖ್ಯೆ ಬಂದು 581301। ಸೊ ಹೀಗೆ ನೀವು ಈ ಮೂರು ಜಿಲ್ಲೆಗಳಲ್ಲಿ ಯಾವುದಾದರೂ ಒಂದು ಜಿಲ್ಲೆಯನ್ನು ನೀವು ತರಬೇತಿಗೆ ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಸೊ ಅದೇ ಜಿಲ್ಲೆಗೆ ನೀವು ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಕಳಿಸ್ಕೊಡುವಂಥದ್ದು ಸ್ನೇಹಿತರೆ। ಸೊ ನಂತರದಲ್ಲಿ ನೀವು ಅರ್ಜಿ ಸಲ್ಲಿಸಿದ ನಂತರ 4 ತಿಂಗಳಲ್ಲಿ ಸೊ ನಿಮಗೆ 4 ತಿಂಗಳು ತರಬೇತಿಯನ್ನು ನೀಡುವಂಥದ್ದು। ಸೊ ನೀವು ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿರ್ತೀರ, ಸೊ ಆ ಅರ್ಜಿ ಸಲ್ಲಿಸಿದ್ರ ಮೇಲೆ ಕೆಳಗಡೆ ಈ ಒಂದು ಎಷ್ಟು ಪ್ರತಿಶತ, ಸೊ ಟೋಟಲ್ ಆಗಿ 4 ಪ್ರವರ್ಗ ಇದೆ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A, ಪ್ರವರ್ಗ 3B। ಸೊ ಎಲ್ಲದಕ್ಕೂ ಪ್ರವರ್ಗ 1ಕ್ಕೆ 15%, ಪ್ರವರ್ಗ 2ಗೆ 53%, ಪ್ರವರ್ಗ 3ಗೆ 15%, ಪ್ರವರ್ಗ 3Bಗೆ 17%, ಒಟ್ಟು 100%। ಈ ರೀತಿಯಾಗಿ ಅಂದರೆ ಅಷ್ಟು ಪ್ರತಿಶತ ಜನರನ್ನು ಅಥವಾ ಅಷ್ಟು ಪ್ರತಿಶತ ಅಭ್ಯರ್ಥಿಗಳನ್ನು ಈ ಒಂದು ತರಬೇತಿಗೆ ತಗೊಳ್ಳುವಂಥದ್ದು ಅಥವಾ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ। ಒಂದು ವೇಳೆ ಇಲ್ಲಿ ಕೊಟ್ಟಿರುವಂಥ ಪ್ರತಿಶತದಲ್ಲಿ ಅದಕ್ಕಿಂತ ಕಡಿಮೆ ಅಭ್ಯರ್ಥಿಗಳು ಆ ಒಂದು ಪ್ರವರ್ಗದಲ್ಲಿ ಸಿಕ್ಕಾಗ ಸೊ ಇನ್ನಿತರ ಪ್ರವರ್ಗಗಳಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಲಭ್ಯವಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು। ಸೊ ಆ ರೀತಿಯಾದಂಥ ಒಂದು ಅವಕಾಶ ಕೂಡ ಇದೆ। ಸೊ ನೀವು ಅರ್ಜಿಯನ್ನು ಸಲ್ಲಿಸಿ, ಸೊ ನಿಮಗೂ ಕೂಡ ಈ ಒಂದು ಅವಕಾಶ ಸಿಗ್ಬೋದು। ನಂತರದಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ 30% ಮೀಸಲಾತಿಯನ್ನು ನೀಡಲಾಗಿದೆ। ಸೊ ಅದೇ ಜಿಲ್ಲೆಯ ಅಭ್ಯರ್ಥಿಗಳು ಯಾರಲ್ಲಿ ಇರ್ತಾರೆ ಅವರಿಗೆ 30% ಅಭ್ಯರ್ಥಿಗಳನ್ನು ಅದೇ ಜಿಲ್ಲೆಯ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳುವಂಥದ್ದು। ಸೊ ಅದೇ ಜಿಲ್ಲೆಯ ಅಭ್ಯರ್ಥಿಗಳು ಅಲ್ಲಿ ಲಭ್ಯವಿಲ್ಲದಲ್ಲಿ ಇತರ ಅಭ್ಯರ್ಥಿಗಳನ್ನು ಪರಿಗಣಿಸುವಂಥದ್ದು। ಸೊ ನಿಮ್ಮ ತರಬೇತಿ ಬಂದು ಒಟ್ಟು 4 ತಿಂಗಳದ್ದಾಗಿದ್ದು ವಸತಿ ಸಹಿತ ತರಬೇತಿಯನ್ನು ನೀಡಲಾಗುತ್ತೆ। ಸೊ ನಿಮಗೆ ಊಟ ಮತ್ತು ವಸತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ। ಸೊ 4 ತಿಂಗಳ ಒಂದು ತರಬೇತಿಯನ್ನು ನೀಡಲಾಗುತ್ತೆ, ನೀವು 4 ತಿಂಗಳು ಕೂಡ ಅಲ್ಲೇ ಇರುವಂಥದ್ದು। ಸೊ ಅಲ್ಲೇ ಇದ್ದು ಸಂಪೂರ್ಣವಾದ ತರಬೇತಿಯನ್ನು ಪಡೆಯುವಂಥದ್ದು। ಸೊ ನಿಮಗೆ ಅಲ್ಲಿ ಯಾವ ರೀತಿಯಾದಂಥ ತರಬೇತಿಯನ್ನು ನೀಡ್ತಾರೆ ಅಂದರೆ ದೈಹಿಕ ಸಹಿಷ್ಣುತೆ, ಸೊ ಫಿಸಿಕಲ್ ಟೆಸ್ಟ್, ಸೊ ನಿಮ್ಮ ಮಿಲಿಟರಿಗೆ ಅಥವಾ ಇತರ ಸೇವೆಗಳಿಗೆ ಸೇರೋದಕ್ಕೆ ಏನೆಲ್ಲ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಫಿಸಿಕಲ್ ಟೆಸ್ಟ್ಸ್ ಎಲ್ಲ ಏನಿರುತ್ತೆ ಅವುಗಳನ್ನು ನಿಮಗೆ ತರಬೇತಿ ನೀಡುವಂಥದ್ದು, ಮತ್ತು ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಆ ಒಂದು ಪರೀಕ್ಷೆಗಳನ್ನು ಅಟೆಂಡ್ ಮಾಡೋದು, ಯಾವ ರೀತಿಯಾಗಿ ಆ ಪರೀಕ್ಷೆಗಳನ್ನು ಪಾಸಾಗೋದು ಅನ್ನೋದ್ರ ಬಗ್ಗೆ ಸೊ ಸಂಪೂರ್ಣವಾದಂಥ ಒಂದು ತರಬೇತಿಯನ್ನು ಈ 4 ತಿಂಗಳಲ್ಲಿ ನಿಮಗೆ ನೀಡುವಂಥದ್ದು ಸ್ನೇಹಿತರೆ। ಸೊ ನಿಮಗೆ ಯಾರೆಲ್ಲ ಆಯ್ಕೆ ಆಗ್ತಾರೆ ತರಬೇತಿಗೆ, ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳಿಗೆ 1 ಜೊತೆ ಟ್ರ್ಯಾಕ್ ಸೂಟ್, ದೈಹಿಕ ತರಬೇತಿಗೆ ಅಗತ್ಯವಾದ 1 ಜೊತೆ ಸಮವಸ್ತ್ರ ಹಾಗೂ 1 ಜೊತೆ ಶೂಗಳನ್ನು ಉಚಿತವಾಗಿ ವಿತರಿಸಲಾಗುವುದು। ಸೊ ನಿಮ್ಮ ಟ್ರೈನಿಂಗಿಗೆ ಅವಶ್ಯಕವಾಗಿರುವಂಥ ಶೂ ಮತ್ತು ಟ್ರ್ಯಾಕ್ ಶೂಟ್ ಮತ್ತು 1 ಜೊತೆ ಸಮವಸ್ತ್ರವನ್ನು ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಥವಾ ಇಲಾಖೆ ಕಡೆಯಿಂದ ನಿಮಗೆ ಉಚಿತವಾಗಿ ನೀಡುವಂಥದ್ದು। ಸೊ ನೋಡಿ ಸ್ನೇಹಿತರೆ, ಊಟ ವಸತಿ ಸಹಿತ ಮತ್ತು ನಿಮಗೆ ಅವಶ್ಯವಿರುವಂಥ ಶೂ, ಸಮವಸ್ತ್ರ ಮತ್ತು ಟ್ರ್ಯಾಕ್ ಸೂಟನ್ನು ಕೂಡ ನಿಮಗೆ ಅವರು ಒದಗಿಸುವಂಥದ್ದು। ಸೊ ನೀವು ಜಸ್ಟ್ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ತರಬೇತಿಯನ್ನು ಪಡೆದು ಸೇವೆಗೆ ಆಯ್ಕೆಯಾಗೋದು ನಿಮ್ಮ ಒಂದು ಕೆಲಸ। ಸೊ ತರಬೇತಿಯನ್ನು ಅವ್ರು ನೀಡ್ತಾರೆ, ಅದನ್ನು ಪಡೆದುಕೊಂಡು ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣುವಂಥದ್ದು ನಿಮ್ಮ ಒಂದು ಆಯ್ಕೆ ಸ್ನೇಹಿತರೆ। ನಂತರದಲ್ಲಿ ಯಾರೆಲ್ಲ ಅರ್ಜಿಯನ್ನು ಹಾಕಿರ್ತೀರ ಆಯ್ಕೆ ಆಗಿರೋರಿಗೆ 80% ಅಟೆಂಡೆನ್ಸ್ ಕಂಪಲ್ಸರಿ ಇರ್ತದೆ। ಸೊ ನೀವು ಅಟೆಂಡ್ ಆಗಲೇಬೇಕು, ಮಧ್ಯದಲ್ಲಿ ನೀವು ತರಬೇತಿಯನ್ನು ಬಿಟ್ಟು ಬರ್ತೇನೆ ಅನ್ನೋದಿದ್ದರೆ ಸೊ ನೀವು ನಿಮಗಾಗಿ ಏನು ದುಡ್ಡನ್ನು ಖರ್ಚು ಮಾಡಿರ್ತಾರೆ ಇಲಾಖೆ ಕಡೆಯಿಂದ ಆ ದುಡ್ಡನ್ನು ಮರಳಿ ಕಟ್ಟಬೇಕಾಗುತ್ತೆ. ಸೊ ಆ ಒಂದು ದುಡ್ಡನ್ನು ನೀವು ಮರಳಿ ಕಟ್ಟಬೇಕಾಗುತ್ತೆ. ಸೊ ನಂತರದಲ್ಲಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಗತ್ಯ ದಾಖಲೆಗಳನ್ನೇನು ಸಬ್ಮಿಟ್ ಮಾಡ್ತೀರ ಅದ್ರ ಜೊತೆಗೆ ಒಂದು 20 ರೂಪಾಯಿದು ಒಂದು ಬಾಂಡನ್ನು ತೆಗೆದುಕೊಂಡು ಚಾಪಕಾಗದವನ್ನು ತೆಗೆದುಕೊಂಡು ನೀವು ಒಂದು ಮುಚ್ಚಳಿಕೆಯನ್ನು ಬರೆದುಕೊಡ್ಬೇಕಾಗತ್ತೆ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಾನು 4 ತಿಂಗಳ ತರಬೇತಿಯನ್ನು ಅರ್ಧದಲ್ಲಿ ಮೊಟಕುಗೊಳಿಸುವುದಿಲ್ಲ ಅನ್ನೋ ಅಂತ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕಾಗಿರುತ್ತೆ. ಅದನ್ನು ಕೊಟ್ಟ ನಂತರ ನೀವು ಒಂದು ವೇಳೆ ಅರ್ಧದಲ್ಲಿ ಮೊಟಕುಗೊಳಿಸಿದಲ್ಲಿ ಸೊ ನಿಮಗೆ ಖರ್ಚು ಮಾಡಲಾಗಿರುವಂಥ ಹಣವನ್ನು ನೀವು ಮರಳಿ ಕೊಡುವಂಥದ್ದು. ನೀವು ಸಲ್ಲಿಸುವಂಥ ಅರ್ಜಿಯನ್ನು ಕ್ರೋಢೀಕರಿಸಿ ನಂತರದಲ್ಲಿ ನಿಮಗೆ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ. ಸೊ ಆ ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆ ಅಂದರೆ ಸೊ ನಿಮಗೆ ಮೆಡಿಕಲ್ ಮತ್ತು ಫಿಸಿಕಲ್ ಟೆಸ್ಟನ್ನು ತಗೊಂಡು ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂಥ ಕ್ಯಾಂಡಿಡೇಟ್ಗಳನ್ನು ಈ ಒಂದು ತರಬೇತಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ನೀವೊಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಸ್ಥಳ ಮತ್ತು ದಿನಾಂಕ ಸಮಯವನ್ನು ಸೊ ಯಾವಾಗ ಆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ನೀವು ಯಾವಾಗ ಅಟೆಂಡ್ ಮಾಡಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಸೊ ಈ ಒಂದು ತರಬೇತಿಗೆ ಹೋಗಿ ಬರಲು ಮತ್ತು ನಿಮಗೆ ಅಲ್ಲಿ ಇರುವ ಸಮಯದಲ್ಲಿ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನಾಗಿರ್ಬೋದು ಅಥವಾ ಹೋಗಿ ಬರುವಂಥ ಪ್ರಯಾಣದ ಖರ್ಚನ್ನಾಗಿರ್ಬೋದು ಅಥವಾ ನೀವು ಪರೀಕ್ಷೆಗೆ ಹಾಜರಾಗಲು ಹೋದಂಥ ಸಮಯದಲ್ಲಿ ನಿಮ್ಮ ಖರ್ಚು ವೆಚ್ಚವನ್ನು ಯಾವುದೇ ಕಾರಣಕ್ಕೂ ಇಲಾಖೆಯವರು ನೀಡುವುದಿಲ್ಲ. ಸೊ ಇದೆಲ್ಲ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗುವಂಥದ್ದು. ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ತರಬೇತಿಗೆ ಏನು ಅವಶ್ಯಕತೆ ಇರುತ್ತೆ ಸೊ ಆ ಎಲ್ಲ ಅವಶ್ಯಕತೆಗಳನ್ನು ಮಾತ್ರ ಅವರು ಪೂರೈಸುವಂಥದ್ದು. ನಿಮಗೆ ಯಾವುದೇ ರೀತಿಯಾದಂಥ ಶಿಷ್ಯವೇತನವನ್ನು ಅಥವಾ ಸ್ಟೈಪಂಡನ್ನು ನೀಡೋದಿಲ್ಲ ಸ್ನೇಹಿತರೆ, ಇದು ನಿಮ್ಮ ಗಮನದಲ್ಲಿರಲಿ. ಸೊ ನಂತರದಲ್ಲಿ ಈ ಅರ್ಜಿಯನ್ನು 15/9/2023 ಒಳಗಡೆ ಸಲ್ಲಿಸುವಂಥದ್ದು ಸ್ನೇಹಿತರೆ ಗಮನಿಸಿ. ಸೊ ಒಂದು ವೇಳೆ ಆನ್ಲೈನ್ ಅರ್ಜಿಗಳಿದ್ದಾಗ ನೀವು 15/9 ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇರುತ್ತೆ. ಸೊ ನೀವು ಆಫ್ಲೈನಲ್ಲಿ ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಕಾರಣ ಸೊ ಆದಷ್ಟು ಬೇಗ ನಿಮ್ಮ ಅರ್ಜಿಯನ್ನು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸುವಂಥದ್ದು ಸ್ನೇಹಿತರೆ. ಕಾರಣ ಎಷ್ಟೇ ಸೊ ಅರ್ಜಿ ತಲುಪಲು ಲೇಟ್ ಆದಾಗ ಸೊ ನೀವು ಈ ಒಂದು ಅವಕಾಶದಿಂದ ವಂಚಿತರಾಗುವಂಥದ್ದು. ಸೊ ದಯವಿಟ್ಟು ಯಾರಿಗೆ ಯಾವಾಗ ಈ ಒಂದು ಮಾಹಿತಿ ತಿಳಿಯುತ್ತೆ ನಿಮಗೆ ಮಾಹಿತಿ ತಿಳಿದ ತಕ್ಷಣ ಆದಷ್ಟು ಬೇಗನೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಯಶಸ್ವಿಯಾಗಿ ಸ್ನೇಹಿತರೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ಕೆಳಗಡೆ ಸಹಾಯವಾಣಿ ಸಂಖ್ಯೆಗಳನ್ನು ನೀಡಲಾಗಿದೆ. ಸೊ ಆ ಸಹಾಯವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಸೊ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ಸೊ ಇಷ್ಟ ಆಗಿತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸೇನೆಗೆ ಸೇರುವಂಥ ಅಭ್ಯರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಮತ್ತು ತರಬೇತಿಯ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಸಂಪೂರ್ಣ ವಿವರ. ಸ್ನೇಹಿತರೆ ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ಸೊ ಕೆಳಗಡೆ ಕೊಟ್ಟಿರುವಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಅರ್ಜಿಯನ್ನು ನೀವು ಈ ಒಂದು BCWD.karnataka.gov.in ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ಒಂದು ಅರ್ಜಿಯ ಡೌನ್ಲೋಡ್ ಲಿಂಕನ್ನು ಹಾಕಿರ್ತೀನಿ. ಸೊ ಅದ್ರ ಮೂಲಕ ಕೂಡ ನೀವು ಈ ಒಂದು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸುವಂಥದ್ದು ಸ್ನೇಹಿತರೆ. ಸೊ ದಯವಿಟ್ಟು ನಿಮಗೆ ಗೊತ್ತಿರುವಂಥ ಅರ್ಹ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಿ ಅವರಿಂದ ಅರ್ಜಿಯನ್ನು ಹಾಕಿಸಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಹಕರಿಸಿ. ಧನ್ಯವಾದಗಳು.